ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಮಾಡಲಿಲ್ಲ ಬೆಲೆಗಳನ್ನು ನಿಯಂತ್ರಿಸುತ್ತೇವೆ ಕಡಿಮೆ ಮಾಡುತ್ತೇವೆ ಯಾವಾಗ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಅಥವಾ ಇನ್ನಿತರ ಪದಾರ್ಥಗಳ ಬೆಲೆಗಳು ಅವತ್ತೆಷ್ಟಿತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ $120 ಇತ್ತು ಕ್ರೂಡ್ ಆಯಿಲ್ ಆಗ 395 ರೂಪಾಯಿಗೆ ನಾವು ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ವಿ पेट्रोल 64 रूपाये को 57 रूपाये डीजल को आवेदू बेले कड़मे अदूलू वन नेशन वन एलेक्षन आयतप मिस्टर मोदी याके वर्षद ಎರಡನೇದು ಈಗ ಮಹಿಳಾ ಮೀಸಲಾತಿಯನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ಮೂರನೇದು ಇವರ ಆಹ್ವಾನ ಪತ್ರಿಕೆಗಳಲ್ಲಿ ಇಂಡಿಯಾ ಅನ್ನೋದನ್ನ ಭಾರತ ಅಂತ ಹೇಳಿದ್ದಾರೆ ಭಾರತ ಬೇರೆ ಇಂಡಿಯಾ ಬೇರೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಭಾರತವನ್ನ ಭಾರತ ಅಂತಾನೂ ಕರೀತಾರೆ ಇಂಡಿಯಾ ಅಂತಾನೂ ಕರೀತಾರೆ ಆರ್ಯವೃತ ಅಂತಾನೂ ಕರೀತಾರೆ ಹಿಂದೂಸ್ತಾನ ಅಂತಾನೂ ಕರೀತಾರೆ ಆದರೆ ನಮ್ಮ ಸಂವಿಧಾನದ ಪ್ರಿಯಾಂಬಲಲ್ಲಿ ನೀವು ಓದ್ತಕೊಂಡಿದ್ದೀರಿ ಸಂವಿಧಾನದ ರೀತಿಯ ನಡೆಕೊಳ್ಳುತ್ತೇವೆ ಅಂತ ಹೇಳಿ ಅದರ ಪ್ರಕಾರ ಇಂಡಿಯಾ ಅಂತ ಹೇಳಿ ಇಲ್ಲಿವರೆಗೂ ಹಾಕೊಂಡು ಬಂದಿದ್ದೀರಿ We the people of India start ago sentence We the people of India Solomon Lee affirm ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಒಂದ ಕಡೆ ಸಂವಿಧಾನ ಎತ್ತಿಡ್ತೀವಿ ಅಂತ ಓದ್ ತಗೊಳ್ತೀರಿ ಇನ್ನೊಂದು ಕಡೆ ಇವತ್ತು ಇದ್ದಕ್ಕಿದಾಗ ಎಸ್ ಭಾರತ ನಾವು ಇಲ್ಲ ಅಂತ ಭಾರತ ಅನ್ನಿ ಇಂಡಿಯಾ ಅನ್ನಿ ಒನ್ ಅಂಡ್ ದ ಸೇಮ್ ನಾವು ಭಾರತ ಜೋಡೋ ಕಾರ್ಯಕ್ರಮ ಮಾಡಿದ್ವಿ ಹಾಗೆ ಚಂದ್ರಶೇಖರ್ ಅವರು ಭಾರತ ಯಾತ್ರಾ ಮಾಡಿದ್ರು ಅದೆಲ್ಲ ಇರತಕ್ಕಂತದನ್ನ ಆದ್ರೆ ನಾನು ಏನು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವಂತದಕ್ಕೆ ಇಂಡಿಯಾನೋ ಭಾರತನೋ ಅಥವಾ ಎರಡು ಒಂದೇನೋ ಹೌದೋ ಅಲ್ವೋ ಜನ ಇವತ್ತು ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡೋದನ್ನ ದಾರಿ ತಪ್ಪಿಸಲಿಕ್ಕೆ ನಿರುದ್ಯೋಗ ಸಮಸ್ಯೆಯನ್ನ ಚರ್ಚೆ ಮಾಡೋದನ್ನ ತಪ್ಪಿಸಲಿಕ್ಕೆ ಬಡತನದ ಬಗ್ಗೆ ಚರ್ಚೆ ಮಾಡೋದನ್ನ ತಪ್ಪಿಸಲಿಕ್ಕೆ ಈ ರೀತಿಯ ದಾರಿ ತಪ್ಪಿಸತಕ್ಕಂತ ಸ್ಲೋಗನ್ಸ್ ಅನ್ನು ಕೊಡತಕ್ಕಂತ ಪ್ರವೃತ್ತಿ ಒಂದು ರೀತಿಯ ಹಿಟ್ಲರ್ನ ಕಾಲದಲ್ಲಿ ಆ ಗ್ಲೋಬಲ್ಸ್ ಥಿಯರಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ರಲ್ಲ ಆ ರೀತಿಯ ಪ್ರಯತ್ನಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಡೀತಾ ಇದೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿಯ ಯಾವುದೇ ಇಶ್ಯೂಸ್ ಅನ್ನು ಜನರ ಮುಂದೆ ಇಟ್ಟು ಜನರನ್ನ ಮರಳು ಮಾಡೋದಾಗಲಿ ದಾರಿ ತಪ್ಪಿಸೋದಾಗಲಿ ಆಗೋದಿಲ್ಲ ಜನ ಬಹಳ ಪ್ರಬುದ್ಧರಿದ್ದಾರೆ ಜನರು ಬಹಳ ವಿಚಾರವಂತರಿದ್ದಾರೆ ಹಾಗಾಗಿ ಮಿಸ್ಟರ್ ಮೋದಿ ನಿಮಗೆ ಏನಾದರೂ ಬದ್ಧತೆ ಇದ್ದರೆ ಈ ದೇಶದ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ರಾಜಕೀಯ ಸಮಸ್ಯೆಗಳ ಬಗ್ಗೆ ದೇಶದ ರಕ್ಷಣೆ ವಿಚಾರದ ಬಗ್ಗೆ ಇದರ ಬಗ್ಗೆ ಕಾರ್ಯಕ್ರಮ ರೂಪಿಸೋದು ಬಿಟ್ಟು ಹೆಸರುಗಳ ಬದಲಾವಣೆ ಮಾಡ್ತೀನಿ ಎಸ್ ಒಂದು ಹಂತದಲ್ಲಿ ನಮ್ಮ ರಾಜ್ಯವನ್ನು ಮೈಸೂರು ರಾಜ್ಯ ಅಂತ ಹೇಳ್ತಾ ಇದ್ದರು ದೇವರಾಜ ಅರಸರು ಅವರು ಇದನ್ನು ಕರ್ನಾಟಕ ಅಂತ ಮಾಡಿದ್ರು ಅರೆ ಇದನ್ನು ಭಾರತವನ್ನು ಭಾರತ ಅಂತಾರೆ ಹಿಂದೂಸ್ತಾನ್ ಅಂತಾರೆ ಆರ್ಯವೃತ ಅಂತಾರೆ ಭಾರತ ಅಂತಂದರೆ ಭರತ ಚಕ್ರವರ್ತಿ ಜನ್ಮ ಅಥವಾ ಭರತ ಚಕ್ರವರ್ತಿ ಆಳಿದಂಥ ಪ್ರದೇಶ ಭಾರತ ಯಾರು ದುಷ್ಯಂತ ಶಕುಂತಲೆಯರ ಮಗ